ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಸಂಜೆ ಒಂದು ಬ್ಯಾಡ್ ನ್ಯೂಸ್ ಅಂತ ಹೇಳ್ಬೋದು ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸುಮಾರು ವರ್ಷಗಳ ಕಾಲ ಸಾಕಷ್ಟು ಸಿನಿಮಾ ಅಂದರೆ ಸುಮಾರು ಇನ್ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಮ್ಮನ್ನೆಲ್ಲ ರಂಜಿಸಿರುವಂತಹ ಶನಿ ಮಹಾದೇವಪ್ಪ ಅವರು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ಅವರು ಇನ್ನಿಲ್ಲ ಅನ್ನುವಂಥ ಒಂದು ಸುದ್ದಿ ಇದೀಗಷ್ಟೇ ಕೇಳಬಂತು ಹಾಗಾಗಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಶನಿ ಪ್ರಭಾವ ಎನ್ನುವಂಥ ಒಂದು ನಾಟಕದಲ್ಲಿ ಅವರು ಶನಿ ಪಾತ್ರವನ್ನು ಮಾಡಿ ಅದರಿಂದ ತುಂಬ ದೊಡ್ಡ ಪ್ರಖ್ಯಾತಿಯನ್ನು ಪಡೆದಿದ್ದರು ಸೊ ಹಾಗಾಗಿ ಅವರಿಗೆ ಶನಿ ಮಹಾದೇವಪ್ಪ ಅಂತಲೇ ಹೆಸರು ಬಂದಿತ್ತು ಅನ್ನೋದು ಕೂಡ ನಿಮಗೂ ಕೂಡ ಗೊತ್ತಿರಬಹುದು ಆ ವಿಚಾರ ಗೊತ್ತಿಲ್ಲ ಅಂದವರಿಗೆ ಈ ವಿಚಾರವನ್ನು ತಿಳಿಸ್ತಾ ಇದ್ದೀನಿ ಶನಿ ಮಹಾದೇವಪ್ಪ ಅವರು ತೊಂಬತ್ತು ವರ್ಷ ಆಗಿತ್ತು ವಯೋ ವಯೋಸಹಜ ಕಾಯಿಲೆಯಿಂದ ಅವರು ಬಳಲ್ತಾ ಇದ್ರು ಅನ್ನುವಂಥ ಒಂದು ಮಾಹಿತಿ ಸಿಕ್ಕಿದೆ ಇನ್ನು ಕೆಲವು ಕೆಲವೊಂದಿಷ್ಟು ಜನ ಏನೇನೋ ಅಂತ ಇದ್ದಾರೆ ಅಂದರೆ ಕೊರೋನಾ ಎಫೆಕ್ಟ್ ಅವ್ರಿಗೂ ಕೂಡ ಆಗಿತ್ತು ಹಾಗೆ ಹೀಗೆ ಅಂತಿದ್ದಾರೆ ಅದು ಮಟ್ಟಿಗೆ ಸರಿ ಅನ್ನೋದು ನನಗೂ ಕೂಡ ಗೊತ್ತಿಲ್ಲ ಏನೇ ಆಗಲಿ ನಾನು ಒಂದಿಷ್ಟು ವರ್ಷಗಳ ಹಿಂದೆ ಅವರನ್ನು ಭೇಟಿಯಾಗಿದ್ದೆ ಸರಾಸರಿ ಒಂದು ಐದು ವರ್ಷ ಆಗಿರ್ಬೋದು ಐದು ವರ್ಷದ ಹಿಂದೆ ಬೆಂಗಳೂರಿನ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಅವರನ್ನ ಕರೆಸಿ ಸನ್ಮಾನ ಮಾಡಿ ಅವರಿಗೆ ಒಂದಿಷ್ಟು ಧನ ಸಹಾಯವನ್ನು ಮಾಡಿದರು ಆ ಒಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗಿದ್ವಿ ಅದಾದ ನಂತರದಲ್ಲಿ ಮತ್ತೆ ಅವರನ್ನು ನಾವು ಭೇಟಿಯಾಗೋಕೆ ಆಗಿಲ್ಲ ಬಹಳ ತೊಂದರೆಯಲ್ಲಿದ್ದರು ಆರ್ಥಿಕ ಪರಿಸ್ಥಿತಿಯಲ್ಲಿ ತುಂಬ ಹದಗೆಟ್ಟಿದ್ರು ಅಥವಾ ಅವರಿಗೆ ತುಂಬ ಕಷ್ಟ ಇತ್ತು ಅನ್ನೋದು ಮಾತ್ರ ನಮಗೆ ಗೊತ್ತಿತ್ತು ಇನ್ನು ಅವರ ಜೊತೆಗೆ ಅಣ್ಣಾವರ ಜೊತೆಗೆ ಸುಮಾರು ಎಪ್ಪತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅವರು ಅಭಿನಯವನ್ನು ಮಾಡಿದ್ದಾರೆ ಇವತ್ತು ಕೆ ಸಿ ಜನರಲ್ ಆಸ್ಪತ್ರೆಯಲ್ಲಿ ಅವರು ತಮ್ಮ ಕೊನೆ ಉಸಿರನ್ನು ಎಳೆದಿದ್ದಾರೆ ಅನ್ನೋದು ಕೂಡ ಗೊತ್ತಾಯಿತು ಕವಿರತ್ನ ಕಾಳಿದಾಸ ಚಿತ್ರದ ಡಿಮ್ಡಿಮ ಪಾತ್ರ ದೊಡ್ಡ ಮಟ್ಟದಲ್ಲಿ ಅವರಿಗೆ ಹೆಸರನ್ನು ತಂದುಕೊಟ್ಟಿರುವಂಥದ್ದು ಇನ್ನು ಪೋಷಕ ಪಾತ್ರಧಾರಿಯಾಗಿ ಕಳನಟನಾಗಿ ಅದನ್ನು ಬಿಟ್ಟರೆ ಭಕ್ತ ಕುಂಬಾರ ಮತ್ತು ಶ್ರೀನಿವಾಸ ಕಲ್ಯಾಣ ಚಿತ್ರವನ್ನೆಲ್ಲ ನೀವು ನೋಡಿದರೆ ಅಲ್ಲೆಲ್ಲವೂ ಕೂಡ ತುಂಬ ಅತ್ಯದ್ಭುತವಾದ ನಟನೆಯನ್ನು ಮಾಡಿ ಅವರು ಜನರ ಮನಸ್ಸನ್ನು ಗೆದ್ದಿದ್ರು ಯಾಕಂದರೆ ಅವರು ರಂಗಭೂಮಿಯಿಂದ ಬಂದವರು ಅಂದರೆ ರಂಗಭೂಮಿಯ ಹಿನ್ನೆಲೆ ಯಾರಿಗಿರುತ್ತೆ ಅವರೆಲ್ಲರೂ ಕೂಡ ಅತ್ಯುತ್ತಮವಾಗಿ ಅಭಿನಯವನ್ನು ತೋರಿಸೋಕೆ ಚತುರರಾಗಿರ್ತಾರೆ ಸೊ ಹಾಗಾಗಿ ಶನಿ ಮಹಾದೇವಪ್ಪ ಅವರನ್ನು ನಾವು ಹೊಸ ವರ್ಷದ ಹೊಸ್ತಿಲಲ್ಲಿ ಕಳ್ಕೊಂಡಿರೋದು ನನಗೆ ಯಾಕೋ ತುಂಬ ಬೇಜಾರಾಯಿತು ಏಜ್ ಆಗಿದೆ ನಿಜ ವಯಸ್ಸಾಗಿದೆ ನಿಜ ಆದರೆ ತುಂಬ ನಮ್ಮೆಲ್ಲ ಅಂದರೆ ಕನ್ನಡ ಸಿನಿಮಾ ಇಂಡಸ್ಟ್ರಿಗವರೊಂದು ಹಿರಿಯ ತಲೆಯಾಗಿದ್ದರು ಸೊ ಹಾಗಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಫ್ಯಾಮಿಲಿ ಅವರಿಗೆ ಅವರನ್ನು ಅಗಲಿ ಅವರು ಅಗಲಿ ಹೋಗಿರುವಂಥ ನೋವನ್ನು ತಡೆದುಕೊಳ್ಳುವಂಥ ಶಕ್ತಿ ಸಿಗಲಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್